ನಮಸ್ತೆ ಮಕ್ಕಳೇ, ಹೇಗಿದ್ದೀರಿ? ಎಲ್ಲರೂ ಮನೆಯಲ್ಲಿ ಸುರಕ್ಷಿತವಾಗಿದ್ದೀರಿ? ನಾನು ನಿಮ್ಮ ಕನ್ನಡ ಟೀಚರ್. ನಾನು ನಿಮಗೆ ಕನ್ನಡ ವರ್ಣಮಾಲೆ ಪದಮಾಲೆಗಳ ಬಗ್ಗೆ ನಾನು ನಿನ್ನೆ ದಿವಸ ಹೇಳಿಕೊಟ್ಟಿದ್ದೆ. ಮುಂದಿನ ಪದಮಾಲೆಗಳನ್ನ ಕಲಿಯುವ ಮುಂಚೆ ವರ್ಣಮಾಲೆ ಬಗ್ಗೆ ನಾವು ಪೂರ್ಣವಾಗಿ ಕಲ್ತುಕೊಳ್ಳೋಣ. ಮತ್ತು ವರ್ಣಮಾಲೆಯನ್ನ ಮುಂದಾಗಿ ಮದುವೆ ಕೂಡ ಬರಬೇಕು ನಮಗೆ, ಹೌದಾ? ಸೊ ಹಾಗಾಗಿ ಅಕ್ಷರಗಳನ್ನ ಯಾವ ರೀತಿ ಬರಿಬೇಕು ಮತ್ತು ಯಾವ ರೀತಿ ಓದ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಈಗ ಫಸ್ಟ್ ನಾನು ಓದೋದಕ್ಕೆ ಬರಬೇಕು ನಿಮಗೆ. ಇಂದ ಅಕ್ಷರವನ್ನ ಎಲ್ಲಿ ಕೇಳೋದ್ರಲ್ಲಿ ನಿಮಗೆ ಹೇಳೋ ಬರ್ತೀನಿ. ಆ ಅಕ್ಷರ ಅಂತ ಒಂದ್ ಕಡೆ ನಾನು ಬರೆದ್ರೆ ನೀವು ಆ ಅಕ್ಷರವನ್ನ ಗುರುತು ಹಿಡಿಯೋ ತರ ನೀವು ಪ್ರಾಕ್ಟೀಸ್ ಮಾಡಬೇಕು. ತಿಳಿತಾ? ಇಲ್ಲಿ ನೋಡ್ರಿ, ಅಕ್ಷರಗಳಿಗೆ ನಾವು ಆಲ್ಫಾಬೆಟ್ಸ್ ಅಂತ ಕರಿತೀವಲ್ಲ, ಅದೇ ರೀತಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವರ್ಣಮಾಲೆ ಇದಾಗಿದೆ. ಆಯ್ತಾ? ಇದರಲ್ಲಿ ಒಟ್ಟು ಎಷ್ಟು ಅಕ್ಷರಗಳು ಬರ್ತವೆ? 49. ಒಟ್ಟು ಅಕ್ಷರ ಎಷ್ಟು ಬರ್ತವೆ? 49 ಅಕ್ಷರಗಳು ಬರುತ್ತೆ. ಇಲ್ಲಿ ನೋಡಿ, ಒಂದೊಂದಾಗಿ ಹೇಳ್ತೀನಿ ಯಾವ ರೀತಿ ವಿಚಾರ ಮಾಡ್ಬೇಕಂತೀರಿ. ಜ 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
ಈ ರೀತಿ ನಾವು ಉಚ್ಚಾರ ಮಾಡ್ತೀವಿ. ನಿಮ್ಗೆ ಅ ಇಂದ ಲ ವರೆಗೆ ಅಕ್ಷರವನ್ನ ಹೇಳಿ ಮತ್ತೆ ಅಂತಂದ್ರೆ ಅಕ್ಷರವನ್ನ ನೀವು ಹಾಸ್ಬಿಟ್ಟಿರ್ತೀರಿ, ಹೌದಿಲ್ಲ? ಒಂದೊಂದು ಅಕ್ಷರ ಮರ್ತಿಬಿಟ್ಟಿರ್ತೀರಿ ಅಥವಾ ಒಂದೊಂದು ಅಕ್ಷರ ಬಿಟ್ಟ ಹೇಳಿರ್ತೀರಿ ನೀವು, ಹೌದಾ? ಅದಕ್ಕೆ ನಾನು ನಿಮಗೆ ಕಲಾವಲವಾಳಿನ ನೆನಪಲ್ಲಿ ಇಟ್ಕೊಳ್ಳೋಕೋಸ್ಕರ ಒಂದು ಹಾಡು ಕಲಿಸ್ಕೊಡ್ತಾ ಇದ್ದೀನಿ. ಇವತ್ತು ಆ ಹಾಡಿನ ಮೂಲಕ ನೀವು ಪ್ರಾಕ್ಟೀಸ್ ಮಾಡ್ತಂದ್ರೆ ನಿಮಗೆ ಲವರೆಗಿನ ಅಕ್ಷರಗಳು ಮರೆತು ಹೋಗೋದಿಲ್ಲ. ಆಯ್ತಾ? ಬರ್ದು